ನಾನು ರಾಜ್ಯದ ಅಧ್ಯಕ್ಷನ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಹಿರಿಯರಾಗಿರತಕ್ಕಂತ ಮಾಜಿ ಪ್ರಧಾನಮಂತ್ರಿಗಳಾಗಿರತಕ್ಕಂತ ಮಾನ್ಯ ಶ್ರೀ ದೇವೇಗೌಡ ಜಿ ಅವರನ್ನ ಭೇಟಿ ಮಾಡಿ ಸಮಗ್ರವಾಗಿ ಚರ್ಚೆನ ಮಾಡಿದ್ದೆ ಇವತ್ತು ಹಿರಿಯರಾಗಿರತಕ್ಕಂತ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತ ಜೆಡಿಎಸ್ ನ ವರಿಷ್ಠರು ಕೂಡ ಆಗಿರತಕ್ಕಂತ ಕುಮಾರ್ ಸ್ವಾಮಿ ಜಿ ಅವರ ಜೊತೆ ಚರ್ಚೆ ಮಾಡಿದ್ದೇನೆ ಮುಂದಿನ ಲೋಕಸಭಾ ಚುನಾವಣೆ ಈ ರಾಜ್ಯ ಅಷ್ಟಲ್ಲ ಈ ದೇಶದ ಭವಿಷ್ಯವನ್ನ ರೂಪಿಸತಕ್ಕಂತ ಲೋಕಸಭಾ ಚುನಾವಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು 28ಕ್ಕೆ 28 ಕ್ಷೇತ್ರಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಒಂದಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ವಿಜಯ ಪತಾಕೆಯನ್ನು ಹಾರಿಸಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರುವ ರೈತ ವಿರೋಧಿ ಬಡವರ ವಿರೋಧಿ ಒಂದು ದಲಿತ ವಿರೋಧಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಭ್ರಷ್ಟ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನ ಕಲಿಸಬೇಕು ಈ ನಿಟ್ಟಿನಲ್ಲಿ ನಾವು ಇಬ್ಬರೂ ಸಹ ಒಟ್ಟಾಗಿ ಒಂದಾಗಿ ಮುಂದೆ ಸಾಗಬೇಕು ಮುಂದಿನ ಅಧಿವೇಶನವನ್ನು ಕೂಡ ಒಟ್ಟಾಗಿ ಕೂತು ಚರ್ಚೆ ಮಾಡಿ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸತಕ್ಕಂತ ಕೆಲಸ ಮಾಡಬೇಕು ಆಗ ಒಟ್ಟಾಗಿ ಹೋಗೋ ವಿಚಾರದಲ್ಲಿ ಇವತ್ತು ಕೂತು ಸಮಗ್ರ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಪ್ರಮುಖವಾಗಿ ಸರ್ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟ ಸೀಟು ಹಂಚಿಕೆ ವಿಚಾರವಾಗಿ ಏನಾದರೂ ಚರ್ಚೆ ಆಯಿತು ನಮ್ಮ ವರಿಷ್ಠರು ದೆಹಲಿಯಲ್ಲಿ ಕೂತು ಮಾನ್ಯ ಕುಮಾರಸ್ವಾಮಿ ಜಿಯವರೆಲ್ಲರಿಗೂ ಚರ್ಚೆಯನ್ನು ಮಾಡ್ತಾರೆ ಅದರ ಆ ವಿಚಾರವಾಗಿ ಇವತ್ತೇ ನಾವು ಚರ್ಚೆ ಮಾಡಿದ್ದೇವೆ ಸರ್ ಒಂದು ಕಡೆ ಸರ್ ತಾವು ರಾಜ್ಯಾಧ್ಯಕ್ಷರ ಬಳಿಕ ತಮ್ಮ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನಗಳಿದೆ ಜೊತೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಜೆಡಿಎಸ್ ನಲ್ಲಿ ಒಂದಷ್ಟು ಅಸಮಾಧಾನಗಳಿವೆ ಇವುಗಳನ್ನು ಬ್ಯಾಲೆನ್ಸ್ ಮಾಡುವಂತದ್ದು ಹೇಗೆ ಸರ್ ನೋಡಿ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತದೆ ಗೊಂದಲಗಳು ಇದ್ದೇ ಇರ್ತದೆ ಆದರೆ ಎಲ್ಲರ ಗುರಿ ಒಂದೇನೆ ಮತ್ತೊಮ್ಮೆ ಈ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಈ ವಿಚಾರದಲ್ಲಿ ಯಾರ್ದೂ ಕೂಡ ತಕರಾರಿಲ್ಲ ನಮ್ಮ ಪಕ್ಷದಲ್ಲಿ ಇರತಕ್ಕಂತ ಅನೇಕ ಹಿರಿಯರು ಈ ವಿಚಾರವನ್ನ ಮತ್ತೆ ಮತ್ತೆ ಹೇಳಿದ್ದಾರೆ ಹಾಗಾಗಿ ಏನೇ ಗೊಂದಲ ಇದ್ರು ಕೂಡ ಸಣ್ಣ ಪುಟ್ಟ ಗೊಂದಲಗಳು ಎಲ್ಲವನ್ನೂ ಕೂಡ ಸರಿಪಡಿಸತಕ್ಕಂತ ಶಕ್ತಿ ಭಗವಂತ ನನಗೂ ಕೂಡ ಕೊಟ್ಟಿದ್ದಾನೆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗ್ತಾರೆ ಸರ್ ಈಗ ಇವತ್ತು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದೀರಿ ಸರ್ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ತಾವು ಕೂಡ ಆಯ್ಕೆ ಆಗಿದ್ದಾರೆ ಮತ್ತೊಂದು ಕಡೆ ಇದೇ ಜಿಲ್ಲೆಯಲ್ಲಿ ಡಿಸಿಎಂ ಮತ್ತೆ ಕಾಂಗ್ರೆಸ್ ಪಕ್ಷದ ಸ್ಟ್ರಾಟಜಿ ಮಾಡ್ತೇವೆ ಅಂತಕ್ಕಂಥದ್ದು ನಾಲ್ಕು ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಆದ್ರೆ ಒಂದಂತೂ ನಿಮ್ಗೆ ವಿಶ್ವಾಸ ಕೊಡ್ತೇನೆ ಸ್ಪಷ್ಟವಾಗಿ ಹೇಳ್ತೇನೆ ರಾಜ್ಯದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಒಂದು ವಿಜಯ ಪತಾಕೆಯನ್ನು ಹಾರುವುದನ್ನು ತಾವು ನೋಡ್ತೀರಿ ರಾಜ್ಯದ ಜನರು ಕೂಡ ಅದಕ್ಕೆ ಆಶೀರ್ವಾದ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ 28ಕ್ಕೆ 28 ಕ್ಷೇತ್ರ ಅಂತ ಅದು ಬೆಂಗಳೂರು ಗ್ರಾಮಾಂತರ ಕೂಡ ಸೇರ್ಪಡೆ ವಿಶೇಷ ಅಂತಂದ್ರೆ ಯಾಕಂದ್ರೆ ಇರುವಂತದ್ದು ಏಕೈಕ ಸಂಸದರು ಕಾಂಗ್ರೆಸ್ನವರು ಅದನ್ನ ಟಾರ್ಗೆಟ್ ಮಾಡುವಂತಹ ವಿಚಾರದಲ್ಲಿ ರಾಜ್ಯದ ಜನ ಏಕೈಕ ಸಂಸದರು ಕೂಡ ಇರಬಾರದು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಅಂತೇಳಿ ಮುಂದಿನ ದಿನದಲ್ಲಿ ತೀರ್ಮಾನವನ್ನು ಮಾಡ್ತಾರೆ